ಹಾನೇಕಲ್ ತಾಲೂಕಿನ ಹತ್ತಿಬೆಲೆಯಲ್ಲಿ ಹಾನೇಕಲ್, ಹತ್ತಿಬೆಲೆ ಮತ್ತು ಸರ್ಜಾಪುರ ಮಂಡಲದ ಮೋರ್ಚಾಗಳ ಮತ್ತು ಶಕ್ತಿ ಕೇಂದ್ರಗಳ ಪದಾಧಿಕಾರಿಗಳ ಘೋಷಣಾ ಪತ್ರ ವಿತರಣಾ ಸಮಾರಂಭ ಆಯೋಜಿಸಲಾಗಿತ್ತು. ಹತ್ತಿಬೆಲೆ ಶಕ್ತಿ ಕೇಂದ್ರದ ನೂತನ ಅಧ್ಯಕ್ಷರಾಗಿ ಎಸ್ಎಂಆರ್ ಮಂಜುನಾಥ್ ರೆಡ್ಡಿ ಅವರನ್ನು ಆಯ್ಕೆಗೊಳಿಸಿ ಬಿಜೆಪಿಯ ವರಿಷ್ಠರು ಅವರಿಗೆ ಘೋಷಣಾ ಪತ್ರ ವಿತರಿಸಿದರು. ಕೇಂದ್ರದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ನನ್ನ ಮೇಲೆ ಮತ್ತಷ್ಟು ಜವಾಬ್ದಾರಿ ಹೆಚ್ಚಿದ್ದು, ಮುಂದಿನ ದಿನಗಳಲ್ಲಿ ಹತ್ತಿಬೆಲೆಯಲ್ಲಿ ಪಕ್ಷವನ್ನು ಸಂಘಟಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹತ್ತಿಬೆಲೆ ಶಕ್ತಿ ಕೇಂದ್ರದ ಅಧ್ಯಕ್ಷ ಎಸ್ಎಂಆರ್ ಮಂಜುನಾಥ್ ರೆಡ್ಡಿ ತಿಳಿಸಿದರು. ಭಾರತೀಯ ಜನತಾ ಪಕ್ಷದ ಹತ್ತಿಬೆಲೆ ಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿ ನನ್ನ ನಮ್ಮ ಪಕ್ಷದ ಹಿರಿಯ ನಾಯಕರು ಎರಡನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಈ ದಿನ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ನಮ್ಮ ಪಕ್ಷದ ಹಿರಿಯ ನಾಯಕರಾದ ಬಸವಣ್ಣ ಅವರು ಮತ್ತು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಗಣೇಶಣ್ಣ ಅವರು ಮತ್ತು ಪುರಸಭಾ ಸದಸ್ಯರಾದ ನಾರಾಯಣಸ್ವಾಮಣ್ಣ ಅವರು ಹಾಗೂ ನನಗೆಲ್ಲ ಕಾರ್ಯಕರ್ತರು ನಾಯಕರೇ ಯಾರು ತಪ್ಪು ತಿಳ್ಕೊಂಡ್ಬಿಡಿ, ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಅತಿವೇಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತಷ್ಟು ಬಲಪಡಿಸುವಂತ ನಾವು ಗಮನ ಕೊಡ್ತೀವಿ, ನಮ್ಮ ಎಲ್ಲ ಟೀಮು ಎಲ್ಲ ಗಮನ ಕೊಡ್ತೀವಿ ಅಂತ ಹೇಳಿ ಮುಖಾಂತರ ಹೇಳ್ತಾ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸೋಕೆ ಇಚ್ಛಪಡ್ತೀನಿ. ಏನೇ ಒಂದು ಅತಿವೇಲೆಯಲ್ಲಿ ಘೋಷಣಾ ಪತ್ರ ವಿತರಣಾ ಕಾರ್ಯಕ್ರಮ ಆಗಿದೆ. ಮೂರು ಮಂಡಲಗಳ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮೂರು ಮಂಡಲಗಳ ವತಿಯಿಂದ ಘೋಷಣಾ ಪತ್ರ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದು ನಮ್ಮ ಹತ್ತಿಬೆಲೆ ಗ್ರಾಮದಲ್ಲಿ ಅದು ಹತ್ತಿಬೆಲೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಡೆದಿದೆ. ಮುಂದೆ ಒಂದು ಪಕ್ಷದ ಜವಾಬ್ದಾರಿ ಕೊಡಬೇಕು ಅಂದರೆ ಈಸ್ಕೊಬೇಕು ಅಂದರೆ ಹುಡುಕಬೇಕಾಗಿತ್ತು. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ನೋಡಿದಂಗೆ ಸಿಚುವೇಶನ್ ಇತ್ತು. ಇವತ್ತು ಸುಮಾರು ಒಂದು 1,000 ಜನಕ್ಕೂ ಮೇಲೆ ಸಾರ್ವಜನಿಕ ಅಧಿಕ ಹೆಚ್ಚು ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ನನಗೆ ನಿನಗೆ ಅಂತ ಕಿತ್ತಲಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂದಿದೆ. ನನಗೆ ಉಪಾಧ್ಯಕ್ಷರುಗಳು, ನನ್ನ ಕಾರ್ಯದರ್ಶಿಗಳು, ನನ್ನ ಅಧ್ಯಕ್ಷರು ಮಾಡಿ ಅಂತ ಕಿತ್ತಲಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಏನು ಬಂದಿದೆ. ಇದಕ್ಕೆಲ್ಲ ನಮ್ಮ ಮುಂದಿನ ಮುಂದೆ ನಮಗೆ ನಾಯಕರುಗಳು ಹಾಕ್ಕೊಟ್ಟಂಥ ಇದು ಮೆಟ್ಟಿಲು ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಇವತ್ತು ಏನು ನಮ್ಮ ಹತ್ತಿಬೆಲೆ ಶಕ್ತಿ ಕೇಂದ್ರದ ವತಿಯಿಂದ ನಮ್ಮ ಸ್ನೇಹಿತರಾದ ಮಂಜುನಾಥ್ ರೆಡ್ಡಿ ಅವರು ಸಹ ಅಧ್ಯಕ್ಷರಾಗಿದ್ದಾರೆ, ನಾನು ಸಹ ತಾಲೂಕು ಕಾರ್ಯದರ್ಶಿಯಾಗಿ ಹತ್ತಿಬೆಲೆ ಮಂಡಲ ಕಾರ್ಯದರ್ಶಿಗೆ ಕಾರ್ಯ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಕರ್ತರ ಅದು ಹೆಚ್ಚಾಗಿ ಯುವಕರನ್ನು ನಾವು ಉತ್ತೇಜನ ಮಾಡಿ ಈ ಸಂಘಟನೆ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ವಿಧಾನಸಭಾ ಕ್ಷೇತ್ರದಲ್ಲಿ ಇವರಲ್ಲೂ ಒಬ್ಬರು ಅಧ್ಯಕ್ಷರು ಆಯ್ಕೆ ಆಗ್ತಾ ಇದ್ರು. ಈಗ ಪಕ್ಷದ ವರಿಷ್ಠರು ಅದನ್ನು ಬದಲಾವಣೆ ಮಾಡಿ ಸುಮಾರು 120-130 ಬೂತ್ಗಳಿಗೆ ಒಬ್ಬ ಅಧ್ಯಕ್ಷರಾಗಬೇಕಂತೇಳಿ ಆನೇಕಲ್ ಕಸಬಾಗೆ ಒಂದು ಮಂಡಲ, ಹತ್ತಿಬೆಲೆ ಹೋಬಳಿ ಒಂದು ಮಂಡಲ ಮತ್ತು ಸರ್ಜಾಪುರ ಹೋಬಳಿಗೆ ಒಂದು ಮಂಡಲ, ಮೂರು ಮಂಡಲಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಇಂದು ಮೂರು ಮಂಡಲಗಳ ಎಲ್ಲ ಮೋರ್ಚಾಗಳ ಒಂದೊಂದು ಮಂಡಲದಲ್ಲಿ 7 ಮೋರ್ಚಾಗಳು ಬರ್ತೈತೆ. SC ST OBC ಯುವ ಮೋರ್ಚಾ, ಮಹಿಳಾ ಮೋರ್ಚಾ, ಹಿಂದುಳಿದ ವರ್ಗಗಳ ಮೋರ್ಚಾ, ರೈತ ಮೋರ್ಚಾ, ಹೀಗೆ ಎಲ್ಲ ಮೋರ್ಚಾಗಳ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಇವತ್ತು ನಮ್ಮ ಮೂರು ಅಧ್ಯಕ್ಷರುಗಳು ಒಟ್ಟಿಗೆ ಮಾತಾಡಿ ಒಂದೇ ಕಡೆ ಕಾರ್ಯಕ್ರಮ ಅಂದ್ಕೊಳ್ಬೇಕು, ಎಲ್ಲರಿಗೂ ಸಹ ಜವಾಬ್ದಾರಿ ಪತ್ರಗಳ ಘೋಷಣೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಇಲ್ಲಿ ಹತ್ತಿಬೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಶಕ್ತಿ ಕೇಂದ್ರಗಳು
ಶಕ್ತಿ ಕೇಂದ್ರ ಅಂದರೆ ಒಂದು ಗ್ರಾಮ ಪಂಚಾಯತಿಗೆ ಒಂದು ಶಕ್ತಿ ಕೇಂದ್ರ, ಒಂದು ಪುರಸಭೆಗೆ ಒಂದು ಶಕ್ತಿ ಕೇಂದ್ರ. ಆ ಶಕ್ತಿ ಕೇಂದ್ರದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಅವರ ಪದಾಧಿಕಾರಿಗಳ ಅವರಿಗೂ ಘೋಷಣೆ ಪತ್ರ ಕೊಡುವಂಥ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಲಿಷ್ಠವಾಗಿದೆ, ಬೇರು ಮಟ್ಟದಲ್ಲಿದೆ. ಈ ದಿನ ಮುಂಬರುವಂಥ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಪ್ರಬಲವಾಗಿ ಪೈಪೋಟಿ ನೀಡಿ ಬಹುತೇಕ ಒಂದು 20ಕ್ಕೂ ಹೆಚ್ಚು ಗ್ರಾಮ ಪಂಚಾಯತಿಗಳು ಇವತ್ತು ಬಿಜೆಪಿ ಮಾಡಲಿಕ್ಕೆ ಬೀಳೋದಕ್ಕೆ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡ್ತಿದ್ದಾರೆ. ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆಗೂ ಸಹ ಬಿಜೆಪಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರ ಪಡೆ ಗೆಲ್ಲಿಸ್ಕೊಂಡು ಬರೋದ್ರ ವಿಶ್ವಾಸ ನಮಗಿದೆ ಅಂತೇಳಿ ಸಂದರ್ಭ ಕೇಳಿಕೊಂಡು ಇವತ್ತು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಅತ್ತಿಬೆಲೆ ಗ್ರಾಮದಲ್ಲಿ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮೂರು ಮಂಡಲ ಅಧ್ಯಕ್ಷರಿಗೂ ಹಾಗೂ ಕಾರ್ಯಕರ್ತರಿಗೂ ನನ್ನ ವೈಯಕ್ತಿಕವಾಗಿ ಅತ್ತಿಬೆಲೆ ಬಿಜೆಪಿ ಪರವಾಗಿ ಅಭಿನಂದನೆ ಸಲ್ಲಿಸಿದ್ದಾಗಿ ಇವತ್ತು ಆನೇಕಲ್ ತಾಲೂಕಿನ ಮೂರು ಮಂಡಲದ 368 ಬೂತುಗಳ ವಿಂಗಡಣೆ ಆಗಿ ಅತ್ತಿಬೆಲೆ ಮಂಡಲಕ್ಕೆ 130 ಬೂತುಗಳು, ಸರ್ಜಾಪುರ ಮಂಡಲಕ್ಕೆ 122 ಬೂತುಗಳು, ಆನೇಕಲ್ ಮಂಡಲಕ್ಕೆ 116 ಬೂತುಗಳನ್ನು ಜಿಲ್ಲಾವಾರು ಜಿಲ್ಲೆಯಿಂದ ಇದನ್ನು ವಿಂಗಡಣೆ ಮಾಡಿದ್ದಾರೆ. ಅದಕ್ಕೆ ಮೂರು ಜನ ಮಂಡಲದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಮುಂಚೆ ಆನೇಕಲ್ ತಾಲೂಕಿನಲ್ಲಿ 368 ಬೂತುಗಳಿಗೂ ಒಬ್ಬರು ಅಧ್ಯಕ್ಷರಾಗಿದ್ದರು, ಈಗ ಮೂರು ಜನ ಅಧ್ಯಕ್ಷರಾಗಿದ್ದಾರೆ. ಮುಂದೆ ಆನೇಕಲ್ ತಾಲೂಕಿನಲ್ಲಿ 7 ಮೋರ್ಚಾಗಳಿದ್ದು ಅಲ್ಪಸಂಖ್ಯಾತ ಮಹಿಳಾ ಮೋರ್ಚಾ, ಯುವ ಮೋರ್ಚಾ, ಆಮೇಲೆ OBC ಮೋರ್ಚಾ, ರೈತ ಮೋರ್ಚಾ ಅಧ್ಯಕ್ಷರಿದ್ದರು. ಒಂದೊಂದು ಮೋರ್ಚಾ ಅಧ್ಯಕ್ಷರಿಗೂ 14 ಜನ ಬರ್ತಿದ್ರು. ಈಗ ಮೂರು ಮಂಡಲ ಅಧ್ಯಕ್ಷರಾಗಿದ್ದಕ್ಕೆ ಒಂದೊಂದು ಮೋರ್ಚಾದಲ್ಲಿ 7 ಮೋರ್ಚಾಗಳು ಬಂದಿದೆ. ಹಾಗೆ ಒಂದೊಂದು ಶಕ್ತಿ ಕೇಂದ್ರಕ್ಕೂ 14 ಜನ ನಿಯುಕ್ತಿಗೊಳಿಸಿದ್ದೀವಿ. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಅಲ್ಲಿ ಎಲ್ಲ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳಿಗೂ, ಶಕ್ತಿ ಕೇಂದ್ರ ಅಧ್ಯಕ್ಷರುಗಳಿಗೂ ಇವತ್ತು ಘೋಷಣಾ ಪತ್ರ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಅತ್ತಿಬೆಲೆ ಈ ನಮ್ಮ ಬಸವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಚೌಲ್ಟ್ರಲ್ಲಿ ತುಂಬ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ತುಂಬ ಗ್ರ್ಯಾಂಡ್ ಸಕ್ಸಸ್ಫುಲ್ ಆಗಿದೆ. ಜನಗಳು ತುಂಬ ಜನ ಬಂದಿದ್ದಾರೆ. ಆದರೆ ಇವತ್ತು ದಿನ ಜನವರಿಯಲ್ಲಿ ಅಧ್ಯಕ್ಷರ ಘೋಷಣೆ ಆಯಿತು. ನಾವು ಫೆಬ್ರವರಿ ಮಾರ್ಚಲ್ಲಿ ಮಾಡಬೇಕಾಗಿತ್ತು. ಕರೋನಾ ಬಂದಿರೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಸುಮಾರು 6 ಕಾಲ ಮುಂದೂಡಬೇಕಾಗಿತ್ತು. ಇಲ್ಲಾಂದರೆ ಇಷ್ಟೊತ್ತಿಗೆ ನಮಗೆ ಸಂಘಟನೆ ಇವೆಲ್ಲ ಮೋರ್ಚಾಗಳ ವಿತರಣೆ ಆಗಿ ಸುಮಾರು 6 ಆಗಬೇಕಾಗಿತ್ತು. ಹಾಗಾಗಿ ಇವತ್ತು ಕೊನೆ ಪಕ್ಷ 6 ಆದಮೇಲೇನಾದರೂ ಈಗ ಘೋಷಣಾ ಪತ್ರ ವಿತರಣಾ ಕಾರ್ಯಕ್ರಮ ಮಾಡಿದ್ದೀವಿ. ಆನೇಕಲ್ ತಾಲೂಕು ವ್ಯಾಪ್ತಿಯಲ್ಲಿ ಸಂಘಟನೆ ತುಂಬ ಪ್ರಬಲವಾಗಿದೆ. ನಮ್ಮ ಬೆನ್ನ ಹಿಂದೆ ನಮ್ಮ ಸಂಘ ಪರಿವಾರದವರು ಇದ್ದಾರೆ. ಹಾಗಾಗಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಕಾಂಗ್ರೆಸ್ ಈಗ ಏನು 2 ಬಾರಿ ಗೆದ್ದಿದ್ದಾರೋ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ BJP ಜಯಭಾರ ಬಾರಿಸುತ್ತೆ.